ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ಈ ವಿಡಿಯೋದಲ್ಲಿ ಸಿ ಟಿ ಇ ಟಿ ಸಾಲ್ವ್ ಕ್ವಶನ್ ಪೇಪರ್ ಸೈನ್ಸ್ ಪಾರ್ಟನ್ನು ಡಿಸ್ಕಸ್ ಮಾಡ್ತಿದ್ದೀನಿ ಆ್ಯಂಡ್ ದಿಸ್ ವನ್ ಈಸ್ ಅ ಪಾರ್ಟ್ ಒನ್ ಹಾಗೆ ಇದು ಟೂ ಥೌಸಂಡ್ ಫಿಫ್ಟೀನ್ ಫೆಬ್ರವರಿ ಸಿ ಟಿ ಇ ಟಿ ಪೇಪರ್ ಹಾಗಿದ್ರೆ ಬನ್ನಿ ನೋಡೋಣ ಫಸ್ಟ್ ಕ್ವೆಶನ್ ಆ್ಯಂಡ್ ಆಬ್ಜೆಕ್ಟ್ ಈಸ್ ವೈಬ್ರೇಟಿಂಗ್ ಅಟ್ ಫೈವ್ ಥೌಸಂಡ್ ಹರ್ಡ್ಸ್ ಇಲ್ಲಿ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ ಹೌದಲ್ವಾ ಹಾಗೆ ದ ಟೈಮ್ ಪೀರಿಯಡ್ ಆಫ್ ದ ಸೌಂಡ್ ಪ್ರೊಡ್ಯೂಸ್ಡ್ ಈಸ್ ಹಾಗಿದ್ರೆ ಟೈಮ್ ಪೀರಿಯಡ್ ಎಷ್ಟು ಇರುತ್ತೆ ಅಂದರೆ ಫಾರ್ಮುಲಾ ನಿಮಗೆ ಗೊತ್ತಿರಲಿ ಟೈಮ್ ಪೀರಿಯಡ್ ವಿಚ್ ಈಸ್ ಈಕ್ವಲ್ ಟು ಒನ್ ಬೈ ಫ್ರೀಕ್ವೆನ್ಸಿ ಈಸಿ ಅಲ್ವಾ ಫ್ರೀಕ್ವೆನ್ಸಿನ ಅಲ್ಲಿ ಹೀಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ಈಸಿ ಆ್ಯಂಡ್ ದ ಆನ್ಸರ್ ಈಸ್ ಆಪ್ಷನ್ ಬಿ ಕ್ಯಾಲ್ಕುಲೇಟ್ ಮಾಡಿ ತುಂಬ ಈಸಿ ಇದೆ ಅಂತ ಅನ್ನಿಸ್ತಿದೆ ನಿಮಗೆ ಆದರೆ ಎಕ್ಸಾಮಲ್ಲಿ ಇದನ್ನೇ ಕನ್ಫ್ಯೂಷನ್ ಮಾಡ್ಕೋತೀರ ಯೋಚನೆ ಮಾಡಿ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಸಿಗುತ್ತೆ ಕನ್ಸಿಡರ್ ದ ಫಾಲೋಯಿಂಗ್ ಟರ್ಮ್ಸ್ ಇಲ್ಲಿ ಐದು ಟರ್ಮ್ಸ್ಗಳನ್ನು ಕೊಟ್ಟಿದ್ದಾರೆ ಮಿಂಚು ಭೂಕುಸಿತ ಗುಡುಗು ಸುನಾಮಿ ಪ್ರವಾಹ ಈಗ ಕ್ವಶನನ್ನು ನೋಡಿ ಅರ್ಥ್ ಕ್ವೇಕ್ಸ್ ಕ್ಯಾನ್ ಕಾಸ್ ಭೂಕಂಪಗಳು ಕಾರಣವಾಗಬಹುದು ಇಲ್ಲಿ ಕೊಟ್ಟಿರುವಂತಹ ಐದು ಆಪ್ಷನಲ್ಲಿ ಯಾವ್ಯಾವುದು ಸಂಭವಿಸುತ್ತೆ ಅಂತ ಕೇಳ್ತಾ ಇದ್ದಾರೆ ಮಿಂಚು ಗುಡುಗಂತೂ ಇರೋದೇ ಇಲ್ಲ ಈಸಿಯಾಗಿ ಹೇಳ್ಬೋದು ಅಲ್ವಾ ಹಾಗೆ ಭೂಕುಸಿತ ಹಾಗೆ ಆಗುತ್ತೆ ಹೌದು ಹಾಗೆ ಸುನಾಮಿ ಹೌದು ಜೊತೆಗೆ ಪ್ರವಾಹ ಇವೆಲ್ಲವೂ ಸಹಿತ ಸಂಭವಿಸುತ್ತೆ ಅಂದರೆ ಬಿ ಡಿ ಇ ಮೂರು ನಡೆಯುತ್ತೆ ಹಾಗಿದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಗೊತ್ತಾಗ್ತಿದೆಯಾ ಹಾಗಾದರೆ ಅರ್ಥ್ಕ್ವೇಕ್ಸ್ನ ಮೆಜರ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಯಾವುದು ದಟ್ ಈಸ್ ಸೆಸ್ಮೋಗ್ರಾಫ್ ಈಗ ನನಗೆ ಹೇಳಿ ಅರ್ಥ್ಕ್ವೇಕ್ನ ಎಫೆಕ್ಟನ್ನು ಮೆಜರ್ ಮಾಡೋದಕ್ಕಿರುವಂತಹ ಅಂದರೆ ಅರ್ಥ್ಕ್ವೇಕ್ ಎಷ್ಟು ಪ್ರಭಾವವನ್ನು ಬೀಳುತ್ತೆ ಜೊತೆಗೆ ಅದು ಎಷ್ಟು ಪ್ರಮಾಣದಲ್ಲಿ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ಡಿವೈಸನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಆಫ್ಕೋರ್ಸ್ ನೀವು ಆನ್ಸರ್ ಮಾಡ್ತೀರಾ ಅಂತ ಹೇಳಿ ನಾನು ಅನ್ಕೋತೀನಿ ಆನ್ಸರ್ ಇಟ್ ಇನ್ ಕಮೆಂಟ್ ಸೆಕ್ಷನ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ರಿಗಾರ್ಡಿಂಗ್ ರಾಡ್ಸ್ ಆ್ಯಂಡ್ ಕೋನ್ಸ್ ಇನ್ ದ ಹ್ಯೂಮನ್ ಐ ಮಾನವನ ಕಣ್ಣಿನ ಬಗ್ಗೆ ನೀವೀಗ ಆಲ್ಮೋಸ್ಟ್ ತಿಳ್ಕೊಂಡಿರ್ತೀರಾ ಓದಿರ್ತೀರಾ ಅಂಥೇಳಿ ನಾನು ಅನ್ಕೋತೀನಿ ಈಗ ಯಾರಿಗೂ ಗೊತ್ತಿಲ್ಲ ಅವರಿಗೆ ನಾನು ತಿಳಿಸ್ತಾ ಹೋಗ್ತೀನಿ ರಾಡ್ಸ್ ಆ್ಯಂಡ್ ಕೋನ್ಸ್ ಅಂಥೇಳಿ ನಮ್ಮ ಕಣ್ಣಿಗಳಲ್ಲಿರುತ್ತೆ ಕೋನ್ಸ್ಗಳೇನಾಗಿರುತ್ತೆ ಅಂದರೆ ದೆ ವರ್ಕ್ ಇನ್ ಅ ಬ್ರೈಟ್ ಲೈಟ್ ಕೋನ್ ಯಾವಾಗಲೂ ಸಹಿತ ಏನಾಗಿರುತ್ತೆ ಬ್ರೈಟ್ ಲೈಟ್ ಇದ್ದಾಗ ಅದು ವರ್ಕ್ ಆಗುತ್ತೆ ಹಾಗೆ ರಾಡ್ ಇದೆಯಲ್ಲ ಇಟ್ ವರ್ಕ್ ಇನ್ ಅ ಡಿಮ್ ಲೈಟ್ ಅದಕ್ಕಾಗಿಯೇ ರಾಡ್ಸ್ಗಳನ್ನು ನಾವು ಏನಂತ ಕರಿತೀವಿ ದೇ ಆರ್ ದ ದೇ ಆರ್ ನಾಟ್ ಗುಡ್ ಫಾರ್ ದ ವಿಷನ್ ಅಂತ ಹೇಳ್ತೀವಿ ಕಲರ್ ವಿಷನ್ಗೋಸ್ಕರ ಅದಕ್ಕೋಸ್ಕರ ಕತ್ಲಲ್ಲಿ ನಾವು ಯಾವುದಾದ್ರೂ ಕತ್ಲ ರೂಮಲ್ಲಿ ಇದ್ದೀವಿ ಅಂತಂದರೆ ಅಂದರೆ ನಮಗೆ ಕಾಣಿಸೋದಿಲ್ಲ ಬಿಕಾಸ್ ಆಫ್ ನೋ ಆಬ್ಸೆನ್ಸ್ ಆಫ್ ಬಿಕಾಸ್ ಆಫ್ ಆ್ಯಬ್ಸೆನ್ಸ್ ಆಫ್ ಲೈಟ್ ನೋ ಆಬ್ಸೆನ್ಸ್ ಅಲ್ಲ ಆಬ್ಸೆನ್ಸ್ ಆಫ್ ಲೈಟ್ ಇರೋದ್ರಿಂದ ಹಾಗೆ ಕ ಲೈಟ್ ಇಲ್ಲ ಒಂದಾದರೆ ನಮ್ಮ ಕಣ್ಣಿನ ಫಂಕ್ಷನ್ ನಾವು ತಿಳ್ಕೊಳೋಕೆ ಹೋದ್ವಿ ಅಂದರೆ ಅಲ್ಲಿ ರಾಡ್ ಆ್ಯಕ್ಚುಲಿ ಏನಾಗಿರುತ್ತೆ ವರ್ಕ್ ಆಗ್ತಾ ಇರೋದಿಲ್ಲ ದೇ ಆರ್ ಗುಡ್ ದೇ ಆರ್ ನಾಟ್ ಗುಡ್ ಫಾರ್ ದ ಡಿಮ್ ಲೈಟ್ ಅಂತ ಹೇಳ್ತೀವಿ ಅದಕ್ಕಾಗಿಯೇ ನಾವೇನು ಮಾಡ್ತೀವಿ ವಿ ಫೀಲ್ ಕಲರ್ ಬ್ಲೈಂಡ್ ಇನ್ ಡಿಮ್ ಲೈಟ್ ಕತ್ಲಲ್ಲಿ ನಮಗೆ ಕಾಣಿಸೋದಿಲ್ಲ ಏನು ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ರಾಡ್ಸ್ ಗೊತ್ತಾಗ್ತಿದೆ ನೆಕ್ಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ಲ್ಯಾನೆಟ್ಸ್ ಹ್ಯಾಸ್ ನೋ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಇಟ್ಸ್ ಓನ್ ನಿಮಗೆಲ್ಲರಿಗೂ ಗೊತ್ತಿದೆ ಅರ್ತ್ಗೆ ಒನ್ ನ್ಯಾಚುರಲ್ ಸ್ಯಾಟಲೈಟ್ ಇದೆ ದಟ್ ಈಸ್ ಮೂನ್ ಹೌದು ಹಾಗೆ ಯಾವ ಒಂದು ಪ್ಲ್ಯಾನೆಟ್ಸ್ಗೆ ಮೂನ್ ಇರೋದಿಲ್ಲ ಅಂತಂದರೆ ದಟ್ ಈಸ್ ವೀನಸ್ ಆ್ಯಂಡ್ ಮರ್ಕ್ಯುರಿ ಇಲ್ಲಿ ಆಪ್ಷನ್ ನಿಮಗೆ ವೀನಸ್ ಇರೋದ್ರಿಂದ ವಿನಸ್ಸನ್ನೇ ಸೆಲೆಕ್ಟ್ ಮಾಡ್ಬೋದು ಮರ್ಕ್ಯೂರಿನೇ ಕೊಟ್ಟಿದ್ದರು ಅಂದರೆ ಅಲ್ಲಿ ಮತ್ತೆ ಬೋತ್ ಎ ಬಿ ಆ ಥರ ಎಲ್ಲ ಆಪ್ಷನ್ಸ್ಗಳನ್ನು ನೀವು ನೋಡ್ಬೋದು ಹಾಗೆ ಹೆಚ್ಚು ಪ್ಲ್ಯಾನೆಟ್ಸ್ ಬಗ್ಗೆನೂ ಸಹಿತ ತಿಳ್ಕೊಳ್ಳಿ ಯಾಕೆ ಅಂತಂದರೆ ಪ್ರತಿ ಕ್ವಶನ್ ಪೇಪರಲ್ಲೂ ನೀವು ನೋಡ್ತಾ ಇದ್ದೀರಾ ಒಂದು ಪ್ಲಾನೆಟ್ಸ್ ಬಗ್ಗೆ ಒಂದು ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದು ಕ್ವಶನ್ ಇರುತ್ತೆ ಅನ್ನೋದು ಇವಾಗ ಗೆಸ್ ಮಾಡಬಹುದು ಈ ಒಂದು ಥಿಂಕಿಂಗ್ ನಿಮಗೆ ಬರಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ರೀತಿಯಾಗಿ ಸೀರೀಸ್ ಆಗಿ ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಇನ್ನು ಪ್ಲ್ಯಾನೆಟ್ಸ್ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋದಾದರೆ ಯಾವ್ಯಾವ ಪ್ಲ್ಯಾನೆಟ್ಸ್ಗಳಿಗೆ ರಿಂಗ್ಸ್ ಇದೆ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಹಾಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ತಪ್ಪಿದರೆ ಐ ವಿಲ್ ಕರೆಕ್ಟ್ ಇಟ್ ಜಸ್ಟ್ ಮೆನ್ಷನ್ ಮಾಡಿ ತಿಳ್ಕೊಳ್ಳಿ ಆನ್ಸರ್ ಮಾಡಿ ಹಾಗೆ ಮೋಸ್ಟ್ ಮೂನ್ಸ್ ಹೆಚ್ಚು ನ್ಯಾಚುರಲ್ ಸೆಟಲೈಟ್ ಇರುವಂತಹ ಪ್ಲ್ಯಾನೆಟ್ ಯಾವುದು ದಟ್ ಈಸ್ ಜುಪಿಟರ್ ಗೊತ್ತಾಗ್ತಿದೆಯಾ ಹಾಗೆ ನೋ ಮೂನ್ ಯಾವುದಕ್ಕೆ ವೀನಸ್ ಆ್ಯಂಡ್ ಮರ್ಕ್ಯುರಿ ಗೊತ್ತಾಗ್ತಿದೆಯಾ ಇದಿಷ್ಟು ನಿಮಗೆ ಗೊತ್ತಿರಲಿ ಮುಂದೆ ಮತ್ತೆ ಕ್ವಶನ್ಸ್ಗಳು ಬಂದಾಗ ಇನ್ನೂ ಹೆಚ್ಚು ಅನಾಲಿಸಿಸ್ ಮಾಡ್ತಾ ಹೋಗೋಣ ಗುಡ್ ಸೈನ್ಸ್ ಎಜುಕೇಷನ್ ಶುಡ್ ಫುಲ್ಫಿಲ್ ಸಮ್ ಬೇಸಿಕ್ ವ್ಯಾಲಿಡಿಟಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವ್ಯಾಲಿಡಿಟೀಸ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ಲಿ ಫುಲ್ಫಿಲ್ ಬೈ ದ ಕಾನ್ಸೆಪ್ಟ್ ಆಫ್ ಶ್ಯಾಡೋ ಫಾರ್ಮೇಷನ್ ಇನ್ ಕ್ಲಾಸ್ ಸಿಕ್ಸ್ ಸಿಲೆಬಸ್ ಆ್ಯಟ್ ಅಪ್ಪರ್ ಪ್ರೈಮರಿ ಲೆವೆಲ್ ಈಗ ಆರನೇ ತರಗತಿಯಲ್ಲಿ ನೆರಳು ರಚನೆ ಶ್ಯಾಡೋ ಮೂಮೆಂಟ್ದು ಫಾರ್ಮೇಷನ್ ಇದೆ ನಿಮಗೆ ನೋಡಿರ್ತೀರಾ ಇಲ್ಲಿ ಯಾವ ಒಂದು ಕಾನ್ಸೆಪ್ಟನ್ನ ಈ ಕಾನ್ಸೆಪ್ಟ್ ಮೂಲಕ ಏನನ್ನು ಬೆಳೆಸ್ತಾ ಇದ್ದಾರೆ ಯಾವ ಒಂದು ವ್ಯಾಲಿಡಿಟಿಲಿ ಇದೆ ಅಂತ ಅಂದರೆ ದಟ್ ಈಸ್ ಕಾಗ್ನಿಟಿವ್ ಕಾನ್ಸೆಪ್ಟ್ ಅಂತ ಹೇಳಿ ಬಂದಾಗ ದಟ್ ಈಸ್ ಕಾಗ್ನಿಟಿವ್ ಆಗಿರುತ್ತೆ ಇದನ್ನು ನೆನಪಿಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ಎ ಟೀಚರ್ ಫ್ರೇಮ್ಸ್ ಎ ಲರ್ನಿಂಗ್ ಆಬ್ಜೆಕ್ಟಿವ್ ಆ್ಯಸ್ ಮೇಕಿಂಗ್ ಎ ಡಿವೈಸ್ ಯೂಸಿಂಗ್ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೋಸ್ಟ್ ಸ್ಟೂಡೆಂಟ್ಸ್ ಇದನ್ನು ನೀವು ಆನ್ಸರ್ ಮಾಡ್ತೀರಾ ಅಂತ ಹೇಳಿ ಅನ್ಕೋತೀನಿ ಯಾಕಂದರೆ ಲ್ಯಾಬೊರೇಟರಿಲಿ ಅಥವಾ ಏನೋ ಒಂದು ಡಿವೈಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಫಿಗರ್ನ ನೋಡಿಬಿಟ್ಟು ಸರ್ಕ್ಯೂಟ್ ಫಾರ್ಮೇಷನ್ ಮಾಡ್ತಿದ್ದಾರೆ ಕನೆಕ್ಷನ್ ಎಲ್ಲ ಮಾಡ್ತಿದ್ದಾರೆ ಅಂತ ಅಂದರೆ ಅದು ಯಾವ ಒಂದು ಆಬ್ಜೆಕ್ಟಿವ್ಗೆ ರಿಲೇಟೆಡ್ ಆಗಿರುತ್ತೆ ದಟ್ ಈಸ್ ಕ್ರಿಯೇಟಿಂಗ್ ಹೌದಲ್ವಾ ಕ್ರಿಯೇಟಿಂಗ್ ಆಗಿರುತ್ತೆ ಅಂಡ್ ಇಟ್ ಈಸ್ ಈಸಿ ಅಂತ ಹೇಳಿ ನಾನು ಅನ್ಕೋತೀನಿ ಜೊತೆಗೆ ಯಾವ ಯಾವ ಆಬ್ಜೆಕ್ಟಿವ್ಸ್ಗಳಿಗೆ ಆ ಟರ್ಮ್ಸ್ಗಳನ್ನು ನೆನ್ಪಿಡ್ಕೊಳ್ಳಿ ಅದು ಸಹಿತ ಬಿಹೇವಿಯರಲ್ ಟರ್ಮ್ಸ್ ಹೇಳ್ತೀವಲ್ವ ಅದು ಸಹಿತ ನೆನ್ಪಿಟ್ಕೊಳ್ಳಿ ಲೀಸ್ಟ್ ಮಾಡಿಟ್ಕೊಳ್ಳಿ ಅದು ಸಹಿತ ಹೆಲ್ಪ್ ಆಗುತ್ತೆ ನಿಮಗೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಎಬೌಟ್ ಸೈಂಟಿಫಿಕ್ ನಾಲೆಜ್ ವುಡ್ ಯು ನಾಟ್ ಅಗ್ರಿ ವಿತ್ ಸೈಂಟಿಫಿಕ್ ನಾಲೆಡ್ಜ್ ಅನ್ನೋದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳು ಯಾವುದು ಅಲ್ಲ ಅಂಥೇಳಿ ನೀವು ಗೆಸ್ ಮಾಡಬೇಕು ಅಷ್ಟೆ ಸೈಂಟಿಫಿಕ್ ನಾಲೆಜ್ ಈಸ್ ಆಬ್ಸುಲ್ಯೂಟ್ ಸರ್ಟೈನ್ ಆ್ಯಂಡ್ ಎಟರ್ನಲ್ ಸರ್ಟೈನ್ ಅಂತ ಹೇಳೋದೇ ತಪ್ಪಲ್ವಾ ಇದು ನಿಶ್ಚಿತವಾಗಿರೋದಿಲ್ಲ ಇದು ಚೇಂಜ್ ಆಗ್ತಾನೆ ಇರುತ್ತೆ ಈಗ ಮುಂಚೆ ಇವಾಗ ಹೇಳಿದ್ರು ಅದನ್ನೆಲ್ಲ ನಾವು ಇವಾಗ ಮತ್ತೆ ಅದು ತಪ್ಪು ಅಂತ ಹೇಳಿ ನಾವು ಸಾಬೀತು ಮಾಡ್ಬೋದಲ್ವ ನಮ್ಮ ಒಂದು ಹೊಸ ಡಿಸ್ಕವರಿ ಮೂಲಕ ಹೌದು ಇದರಲ್ಲಿ ನೀವು ಈಸಿಯಾಗಿ ಲರ್ನ್ ಮಾಡ್ಕೊಳ್ಳೋಂಥ ಕಾನ್ಸೆಪ್ಟ್ ಅಂದರೆ ಸೆಂಟ್ರಿಕ್ ಹಾಗೆ ಸೆಂಟ್ರಿಕ್ ಅಲ್ವಾ ಇದು ಸಹಿತ ಸೈಂಟಿಫಿಕ್ ನಾಲೆಡ್ಜನ್ನೇ ಹೇಳ್ತಾ ಇರೋದು ಸೊ ಇಲ್ಲಿ ಆಪ್ಷನ್ ಎಸ್ ದನೇ ಕರೆಕ್ಟ್ ಆನ್ಸರ್ ಇಲ್ಲಿ ನಾಟ್ ಅಂತ ಕೇಳಿರೋದ್ರಿಂದ ಹಾಗಾದರೆ ಸೈಂಟಿಫಿಕ್ ನಾಲೆಜ್ ಏನನ್ನ ತಿಳಿಸುತ್ತೆ ಸೋಷಿಯಲ್ ಆ್ಯಂಡ್ ಕಲ್ಚರಲಿ ಎಂಬಡೆಡ್ ಆಗಿರುತ್ತೆ ಹೌದು ಹಾಗೆ ಥಿಯರಿನೂ ಸಹಿತ ಇರುತ್ತೆ ಜೊತೆಗೆ ಇಮ್ಯಾಜಿನೇಷನ್ ಆ್ಯಂಡ್ ಕ್ರಿಯೇಟಿವಿಟಿನ ಬೆಳೆಸುತ್ತೆ ಹೌದು ಇವೆಲ್ಲವೂ ಸಹಿತ ಆಪ್ಷನ್ ಕರೆಕ್ಟಾಗಿದೆ ಆದರೆ ಇಲ್ಲಿ ಕ್ವಶನಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಇಲ್ಲಿ ನಾಟ್ ಅಗ್ರಿ ವಿತ್ ಅಂತ ಹೇಳಿ ಕೇಳಿದ್ದಾರೆ ಏಯ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟೆಕ್ನಿಕ್ ಆಫ್ ಅಸೆಸ್ಮೆಂಟ್ ಆಫ್ ಆ್ಯಟಿಟ್ಯೂಡ್ ಆ್ಯಂಡ್ ವ್ಯಾಲ್ಯೂಸ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದೆನೂ ಸಹಿತ ಕೇಳುವಂತಹ ಕ್ವಶನ್ನೇ ಇದು ಆ್ಯಟಿಟ್ಯೂಡ್ ಆ್ಯಂಡ್ ವ್ಯಾಲ್ಯೂಸನ್ನು ಅಸಿಸ್ಟ್ ಮಾಡಬೇಕಾದ್ರೆ ಇಲ್ಲಿ ಯಾವ ಒಂದು ಏನು ಅಸೆಸ್ಮೆಂಟ್ ಟೆಕ್ನಿಕನ್ನು ಯೂಸ್ ಮಾಡಬಹುದು ಕಾಮನ್ ಆಗಿ ಥಿಂಕ್ ಮಾಡಿ ನೀವು ಸೈನ್ಸ್ ಸ್ಟೂಡೆಂಟು ಅಥವಾ ಬಿ ಎಡ್ ಸ್ಟೂಡೆಂಟ್ ಅಂತ ಹೇಳಿ ಆ ಥರ ಥಿಂಕ್ ಮಾಡೋದಕ್ಕಿಂತ ಕಾಮನ್ ಆಗಿ ಥಿಂಕ್ ಮಾಡಿ ನೋಡಿ ವ್ಯಾಲ್ಯೂಸ್ಗಳು ಈ ಮನುಷ್ಯನಲ್ಲಿದೆ ಬೆಳೆ ಅಂದರೆ ಅವನಲ್ಲಿ ಡೆವ ಡೆವಲಪ್ ಆಗಿದೆ ನನ್ನ ಒಂದು ಎಜುಕೇಷನಿಂದ ಆಗಿದೆ ಅಂಥೇಳಿ ನೀವು ತಿಳ್ಕೊಳ್ಳೋದಾದರೆ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಪೆನ್ ಟೆಸ್ಟ್ ಅಂತ ಅಂದರೆ ಅಲ್ಲಿ ನೀವು ಅವನ ಒಂದು ರೈಟಿಂಗಲ್ಲಿ ನೀವು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಬಟ್ ರೈಟಿಂಗಲ್ಲಿ ಅವ್ರು ಸುಳ್ಳು ಬರೆದಿರೋ ಚಾನ್ಸಸ್ ಇರುತ್ತೆ ಅಥವಾ ಬೇರೆ ಯಾರ್ದೋ ಎಕ್ಸ್ಪೀರಿಯೆನ್ಸನ್ನು ಅಥವಾ ಬುಕ್ಕಲ್ಲಿ ಓದಿರೋದನ್ನು ಅವ್ನು ಬರೆದಿರ್ಬೋದು ಆದರೆ ಅವನಲ್ಲಿ ಬೆಳೆದಿದೆಯಾ ಇಲ್ಲೋ ಅಂಥೇಳಿ ನೀವು ಗೆಸ್ಟ್ ಮಾಡೋಕ್ಕಾಗಲ್ಲ ಬಟ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಅವನಲ್ಲಿ ಇರುವಂತಹ ಬಿಹೇವಿಯರನ್ನು ನೀವು ನೋಡ್ತಾ ಅಂದರೆ ಆಗ ನೀವೇನು ಮಾಡ್ಬೋದು ಈಸಿಯಾಗಿ ನೀವು ಅವನಲ್ಲಿರುವಂತಹ ಆ್ಯಟಿಟ್ಯೂಡ್ ಹಾಗೆ ವ್ಯಾಲ್ಯೂಸ್ಗಳನ್ನು ನೀವು ಅಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಕನ್ಸಿಡರ್ ದ ಫಾಲೋಯಿಂಗ್ ಎಡಿಬಲ್ ಪ್ಲ್ಯಾಂಟ್ಸ್ ಎಡಿಬಲ್ ಪ್ಲ್ಯಾಂಟ್ಸ್ ಅಂತ ಖಾದ್ಯ ಸಸ್ಯಗಳು ಖಾದ್ಯ ಸಸ್ಯಗಳು ಅಂಥೇಳಿ ಏನದು ಅಂದರೆ ಈಗ ಸಸ್ಯನ ನಾವು ತೊಗೊಂಡ್ವಿ ಅಂತಂದರೆ ಇದೇನಾಗುತ್ತೆ ಸಮ್ ಪಾರ್ಟ್ ಆಫ್ ದ ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಏನು ಮಾಡುತ್ತೆ ಇದು ಫ್ರೂಟನ್ನು ತಯಾರು ಮಾಡುತ್ತೆ ಅಂದರೆ ಅಲ್ಲಿ ಈ ಫೋಟೋಸಿಂಥಸಿಸ್ ರಿಯಾಕ್ಷನ್ ಮೂಲಕ ಏನಾಗುತ್ತೆ ಆ ಪ್ರೋಸೆಸ್ ಮೂಲಕ ಅಲ್ಲಿ ಒಂದು ಎನರ್ಜಿ ಪ್ರೊಡ್ಯೂಸ್ ಆಗಿರುತ್ತೆ ಆ ಎನರ್ಜಿನ ಸ್ವಲ್ಪ ಪ್ರಮಾಣದ ಮಟ್ಟಿಗೆ ತನ್ನ ಗ್ರೋತ್ಗೆ ಯೂಸ್ ಮಾಡ್ಕೊಳುತ್ತೆ ಇನ್ನು ಸ್ವಲ್ಪ ಪ್ರಮಾಣದ ಮಟ್ಟನ್ನು ಅದೇನು ಮಾಡುತ್ತೆ ಹಣ್ಣುಗಳಾಗಿ ಈ ರೀತಿಯಾಗಿ ಅದು ಸ್ಟೋರ್ ಮಾಡಿರುತ್ತೆ ಸ್ಟೋರ್ಡ್ ಫುಡ್ಡಾಗಿ ರೆಡಿ ಮಾಡಿರುತ್ತೆ ಅದನ್ನೇ ನಾವೇನಂತ ಕರಿತೀವಿ ಎಡಿಬಲ್ ಪಾರ್ಟ್ಸ್ ಅಂತ ಹೇಳಿ ಕರಿತೀವಿ ಗೊತ್ತಾಗ್ತಿದೆಯಾ ಹಾಗಿದ್ರೆ ಈ ಎಡಿಬಲ್ ಪಾರ್ಟ್ಸ್ಗಳನ್ನು ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ಎಡಿಬಲ್ ಪ್ಲ್ಯಾಂಟ್ಸ್ಗಳನ್ನು ಬನಾನಾ ಬ್ರಿಂಜಾಲ್ ಲೇಡೀಸ್ ಫಿಂಗರ್ ಪಂಪ್ಕಿನ್ ಇವುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ ಏನು ಅಂತ ಅಂದರೆ ಸೆಲೆಕ್ಟ್ ಫ್ರಮ್ ದೀಸ್ ಎ ಪೇರ್ ಆಫ್ ಪ್ಲ್ಯಾಂಟ್ಸ್ ವಿಚ್ ಹ್ಯಾಸ್ ಟು ಆರ್ ಮೋರ್ ಎಡಿಬಲ್ ಪಾರ್ಟ್ಸ್ ಅದರಲ್ಲಿ ಈ ಎಡಿಬಲ್ ಪಾರ್ಟ್ಸ್ಗಳು ಎರಡಕ್ಕಿಂತ ಹೆಚ್ಚು ಅಥವಾ ಎರಡು ಇದು ಯಾವುದು ಅಂತಂದರೆ ಥಿಂಕ್ ಮಾಡಿ ಪಾಸ್ ಮಾಡಿ ಥಿಂಕ್ ಮಾಡಿ ಬಟ್ ದ ಆನ್ಸರ್ ಈಸ್ ಇಲ್ಲಿ ಬನಾನಾ ಮತ್ತು ಹಾಗೆ ಪಂಪ್ಕಿನ್ ಆಪ್ಷನ್ ಎ ಇಸ್ ದ ಸಾರಿ ಬಿ ಇಸ್ ದ ಕರೆಕ್ಟ್ ಆನ್ಸರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೈಡ್ಸ್ ಈಸ್ ದ ಕಾಂಬಿನೇಷನ್ ಆಫ್ ಆರ್ಗನ್ಸ್ ಆಫ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ದಟ್ ಡೂ ನಾಟ್ ಕ್ಯಾರಿ ಅವರ್ ಎನಿ ಡೈಜೆಸ್ಟಿವ್ ಫಂಕ್ಷನ್ ಇಲ್ಲಿ ನಾಟ್ ಕೇಳಿದರೆ ಗಮನಿಸಬೇಕು ನಾಟ್ ಆನ್ಸರ್ ನೀವಿಲ್ಲಿ ಗೆಸ್ ಮಾಡಬಹುದು ಅಂತೇಳಿ ನಾನು ಅಂದ್ಕೋತೀನಿ ಆಪ್ಷನ್ ಇಲ್ಲಿ ಎ ಆಗಿರುತ್ತೆ ಈಸೋಫೇಗಸ್ ಲಾರ್ಜ್ ಇಂಟೆಸ್ಟೈನ್ ಹಾಗೆ ರೆಕ್ಟಮ್ ನೆಕ್ಸ್ಟ್ ಸ್ಟಡಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಎಬೌಟ್ ವಿಲ್ಲೈ ವಿಲ್ಲೈ ಅಥವಾ ಸಿಂಗ್ಯುಲರ್ ವಿಲ್ಲಸ್ ಎರಡೂ ಸಹಿತ ನೀವು ಥಿಂಕ್ ಮಾಡ್ಬೋದು ದ ಹ್ಯಾವ್ ವೆರಿ ಥಿನ್ ವಾಲ್ಸ್ ಹೌದು ತುಂಬ ತೆಳುವಾದಂತಹ ವಾಲ್ಗಳಿರುತ್ತೆ ಹಾಗೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ವಿಲ್ಲೈ ಅಂತ ಹೇಳೋದೇ ನಾವು ಈ ರೀತಿಯಾದಂತಹ ಲೈಕ್ ಸ್ಟ್ರಕ್ಚರ್ಸ್ ಇರೋದನ್ನು

ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಸೆಲೆಕ್ಟ್ ಫ್ರಮ್ ದ ಫಾಲೋಯಿಂಗ್ ಎಸೆಟ್ ಆಫ್ ರುಮಿನೆಂಟ್ಸ್ ರುಮಿನೆಂಟ್ಸ್ ಇದರಲ್ಲಿ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ರುಮಿನೆಂಟ್ ಅಂತಂದರೆ ಏನು ಅದನ್ನು ತಿಳ್ಕೊಳ್ಳಿ ಇಲ್ಲಿ ಒಂದು ಫಿಗರನ್ನು ಕೊಟ್ಟಿದ್ದೀನಿ ನೋಡಿ ಈ ರುಮಿನೆಂಟ್ ಇರೋದ್ರಿಂದನೇ ರೂಮನ್ ಅಂತ ಹೇಳ್ತೀವಿ ಇದೇನಾಗಿರುತ್ತೆ ಅಂದರೆ ಅನಿಮಲ್ಸ್ಗಳಲ್ಲಿ ಎಸ್ಪೆಷಲಿ ಈ ರೀತಿಯಾದಂತಹ ಕೌ ಬೊಫೆಲೋ ಈ ರೀತಿಯಾದಂತಹ ಪ್ಲ್ಯಾಂಟ್ಸ್ಗಳಲ್ಲಿ ಏನಾಗಿರುತ್ತೆ ಅವುಗಳು ಸ್ವಲ್ಪ ಹೊತ್ತು ತಿಂದು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋತವೆ ಇನ್ ರುಮೆನ್ ಇದರಿಂದ ಏನಾಗುತ್ತೆ ಮತ್ತೆ ಅದನ್ನು ಹೊಟ್ಟೆಗೆ ಅಥವಾ ಬಾಯಿಗೆ ತೊಗೊಂಡ್ಬಿಟ್ಟು ಏನು ಮಾಡುತ್ತದೋ ಅದು ಮತ್ತೆ ಅಗಿತಾ ಕೂತಿರುತ್ತೆ ನೀವು ನೋಡಿರ್ತೀರ ಸುಮ್ಮನೆ ಅಗಿತಾನೇ ಕೂತಿರುತ್ತೆ ಅದು ಯಾವಾಗಲೂ ಮಲ್ಕೊಂಡಾಗ ಕೂತ್ಕೊಂಡಾಗ ಯಾವಾಗಲೂ ಅದು ಮಾಡ್ತಾನೆ ಇರುತ್ತೆ ಅದು ಯಾಕೆ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದಿಸ್ ರುಮನ್ ಗೊತ್ತಾಗ್ತಿದೆಯಾ ಅದೇ ಯಾಕೆ ಮನುಷ್ಯರಲ್ಲಾಗೋಲ್ಲ ಅಂತಂದರೆ ಈ ರುಮೆನ್ ನಮ್ಮಲ್ಲಿ ಆ್ಯಬ್ಸೆನ್ಸ್ ಇರೋ ಕಾರಣ ನಾವು ಈ ರೀತಿಯಾದಂಥ ಪ್ರೊಸೆಸ್ಗಳನ್ನು ನಮ್ಮಲ್ಲಿ ನೋಡೋದಿಲ್ಲ ಸೆಲೆಕ್ಟ್ ಫ್ರಮ್ ದ ಫಾಲೋಯಿಂಗ್ ಎಸೆಟ್ ಆಫ್ ರುಮೆನೆಂಟ್ಸ್ ಇಲ್ಲಿ ನೀವು ಇವಾಗ ಗೆಸ್ ಮಾಡ್ಬೋದು ಅಂತ ಹೇಳ್ಕೊತೀನಿ ಕೌ ಮತ್ತು ಬೊಫೆಲೊ ಕೋರ್ಸ್ ಇದೆ ಎರಡರಲ್ಲೂ ಇದೆ ಹಾಗಿದ್ರೆ ಡಾಗ ಅಥವಾ ಡೀರ ಥಿಂಕ್ ಮಾಡಿ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ ಸಮಥಿಂಗ್ ಆಫ್ಟರ್ ಡೂಯಿಂಗ್ ಫಿಸಿಕಲ್ ವರ್ಕ್ ವಿ ಗೆಟ್ ಮಝಲ್ ಕ್ರ್ಯಾಂಪ್ಸ್ ದಿಸ್ ರಿಸಲ್ಟ್ಸ್ ಡ್ಯೂ ಟು ದಿ ಈಗ ನಮ್ಮಲ್ಲಿ ನೀವು ಥಿಂಕ್ ಮಾಡಬೇಕು ರೆಸ್ಪಿರೇಷನ್ ಆಫ್ಕೋರ್ಸ್ ನಮ್ಮಲ್ಲಿದೆ ನಮ್ಮ ಅಲ್ಲಿ ಆ ಪ್ರೋಸೆಸ್ ನಮ್ಮಲ್ಲೂ ಆಗ ಸಹಿತ ಹಾಗೆ ಆಗುತ್ತೆ ಉಸಿರಾಟ ಕ್ರಿಯೆ ಇದ್ದೇ ಇದೆ ಹೌದು ನಮ್ಮಲ್ಲಿ ಆಗೋದು ಏರೋಬಿಕ್ ರೆಸ್ಪಿರೇಷನ ಅಥವಾ ಆ್ಯನ್ಯುರೋಬಿಕ್ ರೆಸ್ಪಿರೇಷನ ಆಫ್ಕೋರ್ಸ್ ಎರಡೂ ಸಹಿತ ಇದೆ ಅದರಲ್ಲಿ ಆ್ಯನ್ಯುರೋಬಿಕ್ ರೆಸ್ಪಿರೇಷನ್ ಆಗುವಾಗ ಏನಾಗುತ್ತೆ ಇರುವಂತಹ ಆ ಗ್ಲುಕೋಸ್ ಏನಾಗುತ್ತೆ ದೆ ಗೆಟ್ ಕನ್ವರ್ಟೆಡ್ ಇನ್ ಟು ದಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತಾಗ್ತದೆ ಆ ಗ್ಲೂಕೋಸ್ ಏನಾಗುತ್ತೆ ಲ್ಯಾಕ್ಟಿಕ್ ಆ್ಯಸಿಡ ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆಗ್ತಿದೆ ನಾನು ಹೇಳ್ತಾ ಇದ್ದೀನಲ್ಲ ಯೂಸ್ ಮಾಡ್ತಾರೆ ವರ್ಡು ಕನ್ವರ್ಟ್ ಆಗ್ತಾಯಿದೆ ವಿತ್ ನೋ ಆಬ್ಸೆನ್ಸ್ ವಿತ್ ದ ಆಬ್ಸೆನ್ಸ್ ಆಫ್ ದ ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಏನಾಗುತ್ತೆ ಗ್ಲೂಕೋಸ್ ಏನಾಗುತ್ತೆ ಲ್ಯಾಕ್ಟಿಕ್ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ ಗೊತ್ತಾಗ್ತಿದೆಯಾ ಹಾಗಾಗಿ ನಮಗೇನಾಗುತ್ತೆ ಅಂದರೆ ಫಿಸಿಕಲ್ ವರ್ಕ್ ಮಾಡಿದಾಗ ಅಲ್ಲಿ ಮಸಲ್ ಕ್ರ್ಯಾಂಪ್ಸ್ಗಳಾಗ್ತಾ ಹೋಗುತ್ತೆ ಹಾಗಿದ್ರೆ ಇದನ್ನು ಹೇಗೆ ತಡಿಬೋದು ಅಂತಂದರೆ ನಾವು ಅವಾಗ ಬಿಸಿನೀರಿಂದ ಸ್ನಾನ ಮಾಡೋದಾಗಿರ್ಬೋದು ಅಥವಾ ಬಿಸಿ ಬಟ್ಟೆಯಿಂದ ಏನಾದರೂ ಕ್ರ್ಯಾಂಪ್ ಆಗಿರೋ ಜಾಗದಲ್ಲಿ ಅಲ್ಲಿ ನಾವು ಬಿಸಿಯಿಂದ ಬಟ್ಟೆಯಿಂದ ಒತ್ತಿದಾಗ ಈ ರೀತಿಯಾಗಿ ಅದನ್ನು ನಾವು ತಡೆಗಟ್ಬೋದು ಇಲ್ಲಿ ಆಪ್ಷನ್ ಹಾಗಿದ್ರೆ ನಾನು ಯೂಸ್ ಮಾಡಿರುವಂತಹ ವರ್ಡ್ಗಳೇನ ನೋಡಿ ಗ್ಲೂಕೋಸ್ ಲ್ಯಾಕ್ಟಿಕ್ ಆ್ಯಸಿಡ್ ಹಾಗೆ ಕನ್ವರ್ಷನ್ ಇಲ್ಲಿ ಆಪ್ಷನ್ನನ್ನು ನೋಡಿ ಗ್ಲೂಕೋಸ್ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಆದರೆ ನಾನ್ ಕನ್ವರ್ಷನ್ ಅಂತಿದೆ ಸೊ ಇಟ್ ಇಸ್ ಅ ರಾಂಗ್ ಹೌದಲ್ವಾ ಹಾಗಾದರೆ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಕನ್ವರ್ಷನ್ ಆಗುತ್ತೆ ಬಟ್ ಅಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ನಮಗೆ ಅಲ್ಲಿ ಪ್ರಾಡಕ್ಟ್ ಸಿಗ್ತಾ ಇರೋದು ಹಾಗೆ ನೆಕ್ಸ್ಟ್ ಕ್ವೆಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಶೋಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಪಾತ್ ಆಫ್ ಯೂರಿನ್ ಇನ್ ದ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಮೋಸ್ಟ್ ನೀವು ಗೆಸ್ ಮಾಡಿರ್ತೀರ ಪಾಸ್ ಮಾಡಿ ಥಿಂಕ್ ಮಾಡಿ ಕನ್ನಡದಲ್ಲೂ ಸೇತಾ ಇದೆ ಗೆಸ್ ಮಾಡಿ ಆಗಿದೆ ಕ್ವಶನ್ ಡೋಂಟ್ ಗೆಟ್ ಕನ್ಫ್ಯೂಸ್ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಥಿಂಕ್ ಮಾಡಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆ ಸೀಕ್ವೆನ್ಸ್ ಯೂಶ್ವಲಿ ಯೂರೇತ್ರ ಲಾಸ್ಟಿಗೆ ಬರುತ್ತೆ ಹೌದು ಯೂರೇತ್ರ ಯೂರ ಇವೆರಡರಲ್ಲೇ ಇರೋದು ಕಿಡ್ನಿ ಆಫ್ಕೋರ್ಸ್ ಫಸ್ಟ್ ಈಗ ಇವೆರಡರಲ್ಲಿ ಕನ್ಫ್ಯೂಷನ್ ಆಗಬಾರ್ದು ನೀವು ಯುರೇಟರ್ ಫಸ್ಟ್ ಆನಂತರ ಯುರೇನರಿ ಬ್ಲ್ಯಾಡರ್ ಯುರೇನರಿ ಬ್ಲ್ಯಾಡರ್ ಮೂಲಕ ಏನಾಗುತ್ತೆ ಯುರೇತ್ರದಿಂದ ಪಾಸ್ ಆಗ್ತಾ ಹೋಗುತ್ತೆ ಹೌದಲ್ವಾ ನೆಕ್ಸ್ಟ್ ಎ ಬಸ್ ಕವರ್ಸ್ ದ ಫಸ್ಟ್ ಟೆನ್ ಕಿಲೋಮೀಟರ್ ಆಫ್ ಇಟ್ಸ್ ಜರ್ನಿ ಅಟ್ ಆ್ಯನ್ ಆ್ಯವ್ರೇಜ್ ಸ್ಪೀಡ್ ಆಫ್ ಫಾರ್ಟಿ ಕಿಲೋಮೀಟರ್ ಪರ್ ಹವರ್ ಇಲ್ಲಿ ಕೊಟ್ಟಿರೋದವರು ಆ್ಯವ್ರೇಜ್ ಸ್ಪೀಡನ್ನು ಕೊಟ್ಟಿದ್ದಾರೆ ಹಾಗೆ ಡಿಸ್ಟೆನ್ಸ್ ಟೆನ್ ಕಿಲೋಮೀಟರ್ ಪರ್ ಹವರ್ ಅಂತ ಹೇಳಿ ಕೊಟ್ಟಿದ್ದಾರೆ ಹೌದಲ್ವಾ ಫಸ್ಟ್ ಟೆನ್ ಕಿಲೋಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನೀವು ಏನು ಮಾಡಬೇಕು ಫಸ್ಟು ಆ್ಯಾವ್ರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಅಂದರೆ ಟೋಟಲ್ ಡಿಸ್ಟೆನ್ಸ್ ಹಾಗೆ ಟೋಟಲ್ ಟೈಮ್ ಟೇಕನ್ ಹೌದಲ್ವಾ ಹಾಗಿದ್ರೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಾವ್ರೇಜ್ ಸ್ಪೀಡನ್ನು ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಬರೀ ಡಿ ಅಂತ ಬರ್ಕೋತಿದ್ದೀನಿ ನಾನು ಅರ್ಥ ಆಗುತ್ತೆ ಅಂತ ಹೇಳಿ ಅನ್ಕೋತೀನಿ ಇದು ಫಾರ್ಟಿ ಇದೆ ಹಾಗೆ ಡಿಸ್ಟೆನ್ಸ್ ಟೆನ್ ಇದೆ ಹಾಗಿದ್ರೆ ಟಿ ಏನಾಗುತ್ತೆ ಟೀನ ನೀವು ನೋಡೋದಾದರೆ ಟೆನ್ ಬೈ ಫೋರ್ಟಿ ಝೀರೋ ಝೀರೋ ಕ್ಯಾನ್ಸಲ್ ಹಾಗೆ ಒನ್ ಬೈ ಫೋರ್ ಅಂತ ಅಂದರೆ ಅಲ್ಲಿ ನೀವು ಪಾಯಿಂಟ್ ಟು ಫೈವ್ ಸೆಕೆಂಡ್ ಅಂತ ಹೇಳ್ಬೋದು ಹೌದಲ್ವಾ ನೋಟ್ ಮಾಡಿ ಇಟ್ಕೊಳ್ಳಿ ಒಂದು ಕಡೆ ಕ್ಯಾಲ್ಕುಲೇಟ್ ಮಾಡಿ ನಾನು ಹೇಳೋದನ್ನು ಫಾಲೋ ಮಾಡ್ತಾ ಹೋಗಿ ಹಾಗೆ ನೆಕ್ಸ್ಟ್ ದ ರಿಮೈನಿಂಗ್ ಫಾರ್ಟಿ ಫೈವ್ ಕಿಲೋಮೀಟರ್ ಅಟ್ ಅನ್ ಆ್ಯವ್ರೇಜ್ ಸ್ಪೀಡ್ ಆಫ್ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಆ್ಯವ್ರೇಜ್ ಸ್ಪೀಡನ್ನು ಕೊಟ್ಟಿದ್ದಾರೆ ಹಾಗೆ ಕಿಲೋಮೀಟರ್ ಅಂದರೆ ಇಲ್ಲಿ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ನೀವು ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಗೊತ್ತಾಗ್ತಿದೆಯಾ ಇಲ್ಲಿ ಟೈಮ್ ಆ್ಯಕ್ಚುಲಿ ಏನಾಗುತ್ತೆ ಹಾಗಿದ್ರೆ ಫೋರ್ಟಿ ಫೈವ್ ಬೈ ಸಿಕ್ಸ್ಟಿ ಫಿಫ್ಟೀನ್ ತ್ರೀ ಸ ಫೋರ್ಟಿ ಫೈವ್ ಫಿಫ್ಟೀನ್ ಫೋರ್ ಸ ಸಿಕ್ಸ್ಟಿ ಅಂದರೆ ತ್ರೀ ಬೈ ಫೋರ್ ಮೀನ್ಸ್ ಪಾಯಿಂಟ್ ಸೆವೆನ್ ಫೈವ್ ಮುಖಾಲ್ವಾಗ ಅಲ್ವಾ ಹಾಗಿದ್ದರೆ ಆಗಲೇ ನಮಗೆ ಪಾಯಿಂಟ್ ಟು ಫೈವ್ ಬಂದಿತ್ತು ಟೈಮ್ ಹಾಗೆ ಪಾಯಿಂಟ್ ಸೆವೆನ್ ಫೈವ್ ಟೋಟಲ್ ಎಷ್ಟಾಯಿತು ಅಲ್ಲಿಗೆ ಒನ್ ಹವರ್ ಆಯಿತು ಹೌದಲ್ವಾ ಕನ್ಫರ್ಮ್ ಆಯಿತಾ ಈಗ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ ದ ಆ್ಯಾವ್ರೇಜ್ ಸ್ಪೀಡ್ ಆಫ್ ದ ಬಸ್ ಫಾರ್ ಇಟ್ಸ್ ಟೋಟಲ್ ಜರ್ನಿ ಟೋಟಲ್ ಜರ್ನಿ ಈಗೇನಾಗುತ್ತಾಗಿದರೆ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಫಾರ್ಟಿ ಪ್ಲಸ್ ಸಿಕ್ಸ್ಟಿ ಅಲ್ಲಿಗೇನಾಯಿತು ಹಂಡ್ರೆಡ್ ಸಾರಿ ಇದು ಆ್ಯವ್ರೇಜ್ ಸ್ಪೀಡ್ ಅಲ್ವಾ ಓಕೆ ಈಗ ನಮಗೆ ಬೇಕಾಗಿರೋದು ಟೋಟಲ್ ಡಿಸ್ಟೆನ್ಸ್ ಬೇಕಾಗಿರೋದು ಟೆನ್ ಪ್ಲಸ್ ಫಾರ್ಟಿ ಫೈವ್ ಡಿವೈಡೆಡ್ ಬೈ ಹವರ್ ಅಂದರೆ ಟೈಮ್ ಎಷ್ಟಾಗುತ್ತೆ ಒನ್ ಸೊ ಅಲ್ಲಿಗೆ ಆನ್ಸರ್ ಫಿಫ್ಟಿ ಫೈವ್ ನೀವು ಗೆಸ್ ಮಾಡಿರ್ತೀರಾ ನೀವು ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಾ ಅಂತ ನಾನು ಹೇಳ್ತೀನಿ ಫಾರ್ಟಿ ಕಿಲೋಮೀಟರ್ ಪರ್ ಹವರ್ ಇದೆ ಹಾಗೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಇದೆ ಫಾರ್ಟಿ ಪ್ಲಸ್ ಸಿಕ್ಸ್ಟಿ ಸೊ ಹಂಡ್ರೆಡ್ ಆಯಿತು ಆ್ಯವ್ರೇಜ್ ಕೇಳಿರೋದ್ರಿಂದ ಹಂಡ್ರೆಡ್ ಬೈ ಟು ಫಿಫ್ಟಿ ಅವರು ಸಹಿತ ಫಿಫ್ಟಿ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಹೇಳ್ಬೋದು ಫಿಫ್ಟಿ ಕಿಲೋಮೀಟರ್ ಪರ್ ಹವರ್ ಅಂತ ನೀವು ಹೇಳ್ತೀರಾ ಬಟ್ ಆ್ಯನ್ಸರ್ ಅದೆಲ್ಲ ನಿಮಗೆ ಗೊತ್ತಾಯಿತು ಅಂತ ಹೇಳಿ ಅನ್ಕೋತೀನಿ ಆ್ಯಾವ್ರೇಜ್ ಸ್ಪೀಡನ್ನ ಕೇಳಿದ್ದಾರೆ ಹಾಗೆ ಟೋಟಲ್ ಜರ್ನಿನ ಕೇಳಿದ್ದಾರೆ ಆ ಕಾರಣದಿಂದಾಗಿ ಇಲ್ಲಿ ಫಿಫ್ಟಿ ಫೈವ್ ಕಿಲೋಮೀಟರ್ ಪರ್ ಹವರ್ ಈಸ್ ದ ಆ್ಯನ್ಸರ್ ಹಾಗೆ ದಿಸ್ ಒನ್ ಈಸ್ ಅ ಲಾಸ್ಟ್ ಕ್ವಶನ್ ಫ್ರೆಂಡ್ಸ್ ಇಲ್ಲಿ ಈ ವಿಡಿಯೋ ಎಂಡ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಫಿಫ್ಟೀನ್ ಕ್ವಶನ್ಸ್ಗಳ ಜೊತೆಗೆ ನಿಮ್ಮ ಜೊತೆ ಅನಾಲಿಸಿಸ್ ಮಾಡ್ತೀನಿ ಯಾವುದೇ ಡೌಟ್ ಇದ್ದರೂ ನೀವು ಕೇಳಬಹುದು ನನ್ನ ರೆಸ್ಪಾನ್ಸ್ ಖಂಡಿತ ಮಾಡ್ತೀನಿ ಮಾಡಿ ಹಾಗೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಬಾಯ್